ಉಪಚುನಾವಣೆ ಮೂರು ಪಕ್ಷದ ನಾಯಕರಿಗೆ ಸವಾಲಾಗಿದೆ. ಎರಡೂ ಕ್ಷೇತ್ರಗಳಲ್ಲಿ ಗೆದ್ದು ಮರ್ಯಾದೆ ಉಳಿಸಿಕೊಳ್ಬೇಕಾದಂಥ ಒತ್ತಡ. ಹಾಗಾದರೆ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನಿಂದ ಕಣಕ್ಕಿಳಿಯೋ ಕಲಿಗಳು ಯಾರು? ಗೆಲ್ಲೋಕೆ ನಾಯಕರು ಮಾಡ್ಕೊಂಡಿರ್ತಕ್ಕಂಥ ರಣತಂತ್ರಗಳೇನು? ಬನ್ನಿ ನೋಡೋಣ. ಸಚಿವರಾಗಿದ್ದ ಸಿಎಸ್ ಶಿವಳ್ಳಿ ನಿಧನದಿಂದ ತೆರವಾಗಿರುವ ಕುಂದಗೋಳದಿಂದ ಯಾರನ್ನ ಕಣಕ್ಕಿಳಿಸಬೇಕು ಅಂತ ಈಗಾಗಲೇ ಕೈನಾಯಕರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಶಿವಳ್ಳಿ ಪತ್ನಿ ಕುಸುಮ ಶಿವಳ್ಳಿಯರನ್ನ ಕಣಕ್ಕಿಳಿಸಿದ್ರೆ ಸಿಂಪತಿ ಕ್ರಿಯೇಟ್ ಆಗಲಿದ್ದು ಸುಲಭವಾಗಿ ಗೆಲ್ಲಬಹುದೆಂಬ ಲೆಕ್ಕಾಚಾರವನ್ನ ಹಾಕಿದ್ದಾರೆ. ಹೀಗಾಗಿ ಕುಂದಗೋಳದಲ್ಲಿ ಕುಸುಮಗೆ ಟಿಕೆಟ್ ಸಿಗುವುದು ಪಕ್ಕ. ಇನ್ನು ಕುರುಬರೆ ಹೆಚ್ಚಿರುವ ಕ್ಷೇತ್ರದಲ್ಲಿ ಗೆಲ್ಲಲು ಯಾರನ್ನ ಕಣಕ್ಕಿಳಿಸಿದ್ರೆ ಒಳ್ಳೆಯದು ಎಂಬ ಲೆಕ್ಕಾಚಾರವನ್ನ ಬಿಜೆಪಿ ನಾಯಕರು ಹಾಕಿದ್ದಾರೆ. ಎಂಆರ್ ಪಾಟೀಲ್ ಹಾಗೂ ಚಿಕ್ಕನಗೌಡರ ಹೆಸರನ್ನ ಅಂತಿಮಗೊಳಿಸಿ ಹೈಕಮಾಂಡ್ಗೂ ಶಿಫಾರಸು ಮಾಡಲಾಗಿದೆ. ಬಿಎಸ್ವೈ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಚಿಕ್ಕನಗೌಡರ್ ಕುಂದಗೋಳದ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾಗುವ ಎಲ್ಲಾ ಅವಕಾಶಗಳು ಹೆಚ್ಚಿವೆ ಎನ್ನಲಾಗ್ತಿದೆ. ಇತ್ತ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಸಾಕಷ್ಟು ಎಚ್ಚರಿಕೆಯಿಂದ ಮುಂದಡಿಯಿಟ್ಟಿದ್ದಾರೆ. ಬಿಜೆಪಿಯಲ್ಲಿ ಉಮೇಶ್ ಯಾದವ್ ಪುತ್ರ ಅವಿನಾಶ್ ಯಾದವ್, ಇಲ್ವೆ ಸಹೋದರ ರಾಮಚಂದ್ರ ಯಾದವ್ ಹಾಗೂ ಮಾಜಿ ಶಾಸಕ ಸುನೀಲ್ ವಲ್ಯಾಪುರೆ ಹೆಸರನ್ನ ಹೈಕಮಾಂಡ್ಗೆ ರವಾನಿಸಲಾಗಿದೆ ಎನ್ನಲಾಗಿದೆ. ಅದರಲ್ಲೂ ಕಾಂಗ್ರೆಸ್ಗೆ ಕೈಕೊಟ್ಟು ಲೋಕಸಭಾ ಚುನಾವಣೆಯಲ್ಲಿ ಅದೃಷ್ಟ ಪರೀಕ್ಷೆಗಿಳಿದಿರುವ ಯಾದವ್ ಬಿಜೆಪಿ ಸೇರುವ ಮುನ್ನವೇ ತಮ್ಮ ಕುಟುಂಬಕ್ಕೆ ಟಿಕೆಟ್ ನೀಡಬೇಕೆಂಬ ಬೇಡಿಕೆ ಮುಂದಿಟ್ಟಿದ್ರು ಎನ್ನಲಾಗ್ತಿದೆ. ಹೀಗಾಗಿ ಚಿಂಚೋಳಿ ಕಮಲ ಟಿಕೆಟ್ ಯಾದವ್ ಪುತ್ರ ಅವಿನಾಶ್ಗೆ ಸಿಗುವ ಚಾನ್ಸ್ ಹೆಚ್ಚಾಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಮಾಜಿ ಸಚಿವ ಬಾಬುರಾವ್ ಚೌಹಾಣ್, ಸುಭಾಷ್ ರಾಥೋಡ್ ಹಾಗೂ ಬಾಬು ಹೊನ್ನಾನಾಯಕ ಅವರ ಹೆಸರುಗಳನ್ನು ಆಯ್ಕೆ ಮಾಡಿದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನಿಸಿದೆ. ಇವರಲ್ಲಿ ಸುಭಾಷ್ ರಾಥೋಡ್ ಆಯ್ಕೆಯಾಗುವ ಅವಕಾಶವಿದೆ. ಅಲ್ಲದೆ ಯಾದವ್ ಖರ್ಗೆ ಅವರ ವಿರುದ್ಧ ಗುಡುಗಿ ಹೋಗಿದ್ದರಿಂದ ಅದೇ ಲಂಬಾಣಿ ಕಮ್ಯುನಿಟಿಯ ಪ್ರಬಲ ಹಾಗೂ ಬಿಜೆಪಿ ಮುಖಂಡರಾಗಿದ್ದ ಚೌಹಾಣ್ರನ್ನ ಖರ್ಗೆ ಪಕ್ಷಕ್ಕೆ ಸೆಳೆದಿದ್ರು. ಹೀಗಾಗಿ ಕೊನೆಯ ಕ್ಷಣದಲ್ಲಿ ಮಾಜಿ ಸಚಿವ ಬಾಬುರಾವ್ಗೆ ಚಿಂಚೋಳಿ ಕೈ ಟಿಕೆಟ್ ನೀಡುವ ಅವಕಾಶಗಳು ಹೆಚ್ಚಿವೆ. ಒಟ್ಟಿನಲ್ಲಿ ಲೋಕಸಭೆ ಚುನಾವಣೆ ಫಲಿತಾಂಶ ಬರುವ ಮುನ್ನವೇ ಎರಡೂ ಕ್ಷೇತ್ರಗಳ ಉಪಚುನಾವಣೆ ಎದುರಾಗಿದ್ದು ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರಿಗೆ ತಲೆಬೇನೆ ತಂದಿಟ್ಟಿದೆ. ಗೆಲ್ಲಲೇಬೇಕಾದ ಅನಿವಾರ್ಯತೆ ಎರಡೂ ಪಕ್ಷಗಳ ನಾಯಕರಿಗಿದೆ. ಆದರೆ ಗೆಲ್ಲುವಂತ ಅಭ್ಯರ್ಥಿಗಳನ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದರ ಮೇಲೆ ಎರಡೂ ಕ್ಷೇತ್ರಗಳ ಫಲಿತಾಂಶವೂ ನಿಂತಿದೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, ಟಿವಿ 5, ಬೆಂಗಳೂರು.